ಕೇವಲ ಒಬ್ಬ ನಾಗಿನಿಯ ಶಕ್ತಿನ ಕಸುಕೊಳ್ಳೋದಕ್ಕೆ ಇಡೀ ತಕ್ಷಕವನದ ನಾಗ ಕುಲವನ್ನೇ ಅಗ್ನಿಗೆ ಬಲಿ ಕೊಡ್ತಾ ಇದೀನಿ ನಾಗಿನಿ ಇದು ನಿನ್ನ ಅಂತ್ಯದ ಆರಂಭವಷ್ಟೇ ಇನ್ನು 2 ದಿನಗಳಲ್ಲಿ ನಿನ್ನ ಶಕ್ತಿನ ಹೇಗೆ ನಾನು ಕಿತ್ತುಕೊಳ್ಳ ಹೋಗ್ತೀನಿ ಅಂತ ಜೈ ಮಹಾಕಾಲ ಅಮೃತ ಸುಮ್ಮನೆ ಯೋಚಿಸೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಮಗಳೇ ನಾನು ಬದುಕಿರೋಷ್ಟು ದಿನ ಸ್ವಲ್ಪ ಆದರೂ ನೀನು ಸಹಾಯ ಮಾಡಿದನಲ್ಲ ಅನ್ನೋ ತೃಪ್ತಿ ನನಗಿದೆ ಸಮಯ ಮೀರ್ತಾ ಇದೆ ಹೊರಡು ಮಗಳೇ ಹೊರಡು ಇಲ್ಲಿಂದ ಇಲ್ಲ ಗುರುಗಳೇ ಯಾವುದೇ ಸಂದರ್ಭದಲ್ಲೂ ನಾನು ನಿಮ್ಮನ್ನ ಕಳ್ಕೊಳ್ಳೋದಿಕ್ಕೆ ಸಿದ್ಧ ಇಲ್ಲ ಹೇಗಾದರೂ ಮಾಡಿ ನಿಮ್ಮನ್ನ ಈ ಸ್ಥಿತಿಯಿಂದ ನಾನು ಹೊರಗಡೆ ತರ್ತೀನಿ आवश्यकते ಅಮೃತ ನನ್ನಿಂದ ಏನಾಗಬೇಕು ನೀಲ ನಾಗಮಣಿ ನಾಗಲೋಕ ಸೇರಬೇಕು ಅನ್ನೋದು ನಿನ್ನ ಇಚ್ಛೆ ಅಲ್ವಾ ಖಂಡಿತ ಈಗ ನಾಗಮಣಿ ಪಡ್ಕೊಳ್ಳೋ ನನ್ನ ಹೋರಾಟಕ್ಕೆ ಒಂದು ಕಂಟಕ ಎದುರಾಗಿದೆ ನಾನು ನಾಗಮಣಿನ ಪಡ್ಕೋಬೇಕು ಅಂದ್ರೆ ಆ ಗುರುಗಳು ಇರುವಿಕೆ ಬಹಳ ಮುಖ್ಯ ಆದ್ರೆ ಅವರು ಯಾವುದೋ ದುಷ್ಟರ ಶಾಪಕ್ಕೆ ತುತ್ತಾಗಿ ತಮ್ಮ ದೇಹನ ಕಳ್ಕೊಂಡಿದ್ದಾರೆ ಈಗ ಮಹಾಸರ್ಪವೊಂದು ತನ್ನನ್ನು ತಾನು ದಹಿಸಿಕೊಂಡು ಅವರಿಗೆ ದೇಹ ದಾನ ಮಾಡಿದ್ರೆ ಮಾತ್ರ ಅವರು ಮೊದಲಿನ ರೂಪಕ್ಕೆ ಬರೋದಕ್ಕೆ ಸಾಧ್ಯ ಅದು ಇವತ್ತು ಸೂರ್ಯಾಸ್ತದೊಳಗೆ ಆಗಬೇಕು ಆದಿಶೇಷನ ಅಂಶ ಇರೋ ನೀನು ಅವರಿಗೆ ಈಗ ದೇಹ ದಾನ ಮಾಡಬೇಕು ಹೌದು ಅಮೃತ ಶಿವಲಿಂಗ ಎಲ್ಲಿ ಸಿಕ್ತು ನಿನಗೆ ನೀನ್ ಎಲ್ಲಿ ಹೋಗಿದೆ ಅರ್ಜುನ್ ಅರ್ಜುನ್ ಹೇಗಿದ್ಯ ಕಂದ ಏನಾಗಿತ್ತು ನಿನಗೆ ನಮಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಹೂ ಅರ್ಜುನ್ ಅಮೃತ ದೇವರನ್ನ ತರದೆ ಹೋಗಿದ್ರೆ ಬಹುಶಃ ನಾವೆಲ್ಲ ನಿನ್ನನ್ನ ಕಳ್ಕೊಂಡ್ಬಿಡ್ತಿದ್ವಿ ಅನ್ಕೋಣ ಅಮೃತ ನೀನ್ ಮಾಡಿರೋ ಕೆಲಸದಿಂದ ನಮ್ಮ ಅರ್ಜುನ್ ಪ್ರಾಣ ವಾಪಸ್ ಬಂತು ಕಳೆದು ಹೋಗಿರೋ ದೇವರನ್ನ ಮಾತ್ರ ಅಲ್ಲ ಕಳೆದು ಹೋಗಿದ್ದ ನಮ್ಮ ಮನೆ ಬೆಳಕನ್ನ ಕೂಡ ನೀನು ವಾಪಸ್ ತಂದಿದ್ದೀಯಮ್ಮ ಥ್ಯಾಂಕ್ ಯು ವೆರಿ ಮಚ್ ಇದರಲ್ಲಿ ನನ್ನ ಪಾತ್ರ ಏನು ಇಲ್ಲ ಅತ್ತೆ ಎಲ್ಲ ಆ ಶಿವನ ಕೃಪೆ ಎಲ್ಲ ಆ ಶಿವನ ಇಚ್ಛೆ ಸಾಧುಗಳ ಆಶೀರ್ವಾದದ ಫಲವಾಗಿ ನನಗೆ ಈ ಶಿವಲಿಂಗ ಸಿಕ್ತು ಅಷ್ಟು ದೂರದಿಂದ ಇಷ್ಟು ಭಾರವಾದ ಶಿವಲಿಂಗನ ಇಲ್ಲಿವರೆಗೂ ನಾನು ಒಬ್ಬಳು ತರದಿಕ್ಕೆ ಆ ಸಾಧುಗಳ ಶಕ್ತಿನೇ ಕಾರಣ ಸದ್ಯ ಈ ಮನೆಯಲ್ಲಿ ಎಲ್ಲ ಒಳ್ಳೆಯದಾಗ್ತಿದೆ ಅಷ್ಟು ಸಾಕು
ಹೀಗಿದ್ದೀರಾ? ಬಿಡ್ಲಿ ಕೈನಾ, ಐ ಹೇಟ್ ಯು, ಐ ಹೇಟ್ ಯು. ನಾನು ಪ್ರತಿ ಸತಿ ಅಮೃತ್ ಅವ್ರಿಗೆ ಹತ್ರ ಆಗ್ಬೇಕು ಅನ್ಕೊಂಡಾಗ್ಲೂ ಅವ್ರು ಯಾಕೆ ಹಿಂಗೆ ನಡ್ಕೋತಾರೆ? ಅವ್ರು ನನಗೆ ಎಷ್ಟೇ ನೋವು ಮಾಡಿದ್ರು ನಾನೇ ಪ್ರತಿ ಸತಿ ಅವ್ರ ಹತ್ರ ಹೋಗ್ತೀನಿ, ಆದ್ರೂ ನನ್ನ ಈ ಥರ ನಡೆಸ್ಕೋತಾರಲ್ಲ. ಇಷ್ಟಕ್ಕೂ ಅವ್ರು ನನ್ನ ಪ್ರೀತಿಗೆ ಒಪ್ಪಿಗೆ ಕೊಟ್ಮೇಲೆ ತಾನೇ ನಾನು ಅವ್ರನ್ನ ಮದುವೆ ಆಗಿದ್ದು. ನಾನು ಅವ್ರಿಗೆ ಏನು ದ್ರೋಹ ಮಾಡಿದ್ದೀನಿ ಅಂತ ಅವ್ರ ಈ ಥರ ಆಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅಮೃತ ತಂದ್ಕೊಟ್ಟಿದ್ದು ಹಣ್ಣು ತಿಂದಿದ್ದೆ ಅಷ್ಟೇ, ಆಮೇಲೆ ಏನಾಯ್ತು ಅಂತಲೇ ಗೊತ್ತಾಗಲಿಲ್ಲ. ಎದ್ದು ನೋಡಿದಾಗ ಸೋಫಾ ಮೇಲಿದ್ದೆ. ನನಗೇನಾಯ್ತು ಹಾಗಂದರೆ, ನನ್ನ ಪ್ರಜ್ಞೆ ತಪ್ಪಿ ಬೀಳೋದಕ್ಕೆ ಅಮೃತ ಅವ್ರ ಕಾರಣನ. ಅವ್ರ ಮನಸ್ಸಲ್ಲಿ ಇಷ್ಟೊಂದು ಕ್ರೌರ್ಯ ಇದೆಯಾ? ಇದರಿಂದ ಅವ್ರಿಗೆ ಏನು ಲಾಭ? ಅರ್ಜುನ್ ಇವಾಗ ಹೇಗಿದೆಯಾ? ಯಾಕೆ ಅರ್ಜುನ್ ನನ್ನ ಮೇಲಿನ ಕೋಪ ಇನ್ನೂ ಹೋಗಿಲ್ವಾ ನಿಂಗೆ? ನನ್ನ ಹತ್ರ ಮಾತಾಡಲ್ವಾ ಅರ್ಜುನ್? ನೀನು ಇನ್ನೂ ನನ್ನ ಕ್ಷಮಿಸಿಲ್ವಾ ಅರ್ಜುನ್? ನಾನು ಇಲ್ಲಿರೋದು ಇಷ್ಟ ಇಲ್ಲ ಅಂದರೆ ಹೇಳ್ಬಿಡು, ಈಗಲೇ ಹೊರಟೋಗ್ತೀನಿ. ಹೇ ಮಯೂರಿ, ನನಗೆ ನಿನ್ನ ಮೇಲೆ ಯಾವುದೇ ಥರದ ಕೋಪ ಇಲ್ಲ. ನನಗೆ ಗೊತ್ತು ಅರ್ಜುನ್, ಆವಾಗ ಆಗಿದ್ದ ಘಟನೆಗಳಿಂದ ನಿಮ್ಮ ಮನಸ್ಸು ಮೇಲೆಲ್ಲ ಎಂಥ ಪರಿಣಾಮ ಬೀರಿದೆ ಅಂತ. ಆದರೆ ಈಗಲೂ ಹೇಳ್ತೀನಿ ಅರ್ಜುನ್, ಅವನು ಯಾರು, ನನ್ನ ಲೈಫಲ್ಲಿ ಯಾಕೆ ಆ ಥರಲ್ಲ ಆಟ ಆಡ್ದ ಅಂತ ನನಗೆ ಇವಾಗಲೂ ಗೊತ್ತಿಲ್ಲ. ನಿಮ್ಮ ಮನೆಯವರೆಲ್ಲ ನನ್ನ ಕ್ಷಮಿಸಿ ಹಾಕಿದೆ, ಆದರೆ ನೀನು ಮಾತ್ರ. ಮಯೂರಿ, ನಾನು ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ನನಗೆ ನಿನ್ನ ಮೇಲೆ ಕೋಪನೂ ಇಲ್ಲ. ಆಗ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಏನೇನೋ ಆಗೋಯ್ತು. ನನ್ನ ಮನಸ್ಸಲ್ಲಿ ಅದೇನೂ ಇಲ್ಲ, ನಾನೆಲ್ಲ ಮರೆತುಬಿಟ್ಟಿದ್ದೀನಿ. ನಿಜವಾಗ್ಲು ಪ್ರಾಮಿಸ್. ಥ್ಯಾಂಕ್ಸ್ ಅರ್ಜುನ್, ಥ್ಯಾಂಕ್ ಯು. ಅದು ಸರಿ, ಆವಾಗಲೇ ನೀನು ಯಾಕೆ ಆ ಥರ ಪ್ರಜ್ಞೆ ತಪ್ಪಿರೋರ ಥರ ಬಿದ್ದಿದ್ದೆ? ನಾನು ಇನ್ನೂ ಎಬ್ಸಕ್ಕೆ ಎಷ್ಟು ಪ್ರಯತ್ನ ಪಟ್ಟೆ ಗೊತ್ತಾ? ಹೇ ಮಾತೆ, ನಿನ್ನ ಮೇಲೆ ನೀರು ಸುರಿದ್ರು ನಿನಗೆ ಎಚ್ಚರನೇ ಆಗಲಿಲ್ಲ. ಒಂದು ಕ್ಷಣ ನಮಗೆಲ್ಲ ಪ್ರಾಣನೇ ಹೋದಾಗಾಗಿತ್ತು ಅರ್ಜುನ್, ನಿನ್ನನ್ನು ಆ ಪರಿಸ್ಥಿತಿಲಿ ನೋಡಿ. ಹೋಗಲಿ ಬಿಡು, ಒಟ್ನಲ್ಲಿ ಸರಿ ಹೋದ್ಯಲ್ಲ ಅಷ್ಟೇ ಸಾಕು. ಸರಿ ಬಿಡು, ನೀನು ರೆಸ್ಟ್ ಮಾಡು, ನಾನು ಆಮೇಲೆ ಸಿಗ್ತೀನಿ. ನಾಗಿಣಿ, ಏನೇನು ಶಕ್ತಿ ಇಲ್ಲದ ಸಾಧಾರಣ ಮನುಷ್ಯಳಾಗೋದಕ್ಕೆ ತಯಾರಾಗೋ, ಈ ಹಸ್ತ್ರದಿಂದ ನಿನ್ನ ಕಥೆನ ಮುಗಿಸ್ತೀನಿ. ಈ ಸೂಕ್ಷ್ಮಗಳೆಲ್ಲ ನನಗೆ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ಏನದು ಅಮೃತ ಮತ್ತೆ ನಿನ್ನ ಮಧ್ಯೆ ನಡೀತಾರೋ ಮುಸ್ಕಿನ ಗುದ್ದಾಟ? ಅರ್ಜುನ್ ಏನಾಯ್ತು, ಜಗಳ ಮಾಡ್ಕೊಂಡಿದ್ದೀರಾ? ಮಾತಾಡಿದ್ರಲ್ವಮ್ಮ ಜಗಳ ಆಗೋದು.